ನಮಸ್ಕಾರ. ಯಾರು? ನಾನು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಮಾತಾಡ್ತಾ ಇರೋದು. ಏನ್ ಬೇಕು? ನನ್ನ ಅಹೋರಾತ್ರ ಹತ್ರ ಮಾತಾಡ್ತಿರೋದು ಒಂದು ಖುಷಿ ಬೇಕಷ್ಟೇ. ನಿಮ್ಮ ಅಪ್ಪನಿಗೆ ಸಾಲ ಇದೀನ? ಯಾಕ್ರೋ ಫೋನ್ ಮಾಡ್ತೀರಿ? ಬಿಡ್ರಲ್ಲೇ, ನನಗೆ ಟೈಮ್ ಇಲ್ಲ. ನಮ್ಮ ಅಪ್ಪನಿಗೂ ಯಾರು ಸಾಲ ಇಲ್ಲ, ನನಗೂ ಯಾರು ಸಾಲ ಇಲ್ಲ, ನಾನು ಯಾರು ಸಾಲ ಮಾಡಿಲ್ಲ. ಹಾಗಾದ್ರೆ ಫೋನ್ ಮಾಡ್ಬೇಡ, ಇಡು ಅರ್ಧ ರಾತ್ರಿ. ಬಟ್ ನನಗೆ ಇರೋದು ಒಂದು ಜೂಜಾಡಿಗಳ ವಿರುದ್ಧ ಹೋರಾಟ. ಅಡ್ಕೋ, ಅದನ್ನ ಹೋರಾಟ ಮಾಡ್ಬೇಕು ನಾನು. ಅದಕ್ಕೋಸ್ಕರ ನಿಮ್ ಹತ್ರ ಮಾತಾಡ್ತೀನಿ. ಮಾಡ್ಕೊಳ್ಳೋ, ನನಗೇನ್ ಸಂಬಂಧ? ನಾನು ಒಬ್ನೇ ಹೋರಾಡ್ಕೋತೀನಿ, ನಂಗೆ ಯಾರು ಬೇಡ. ನೀವ್ ಒಬ್ನೇ ಹೋರಾಡ್ಬೇಕು ಅಂದ್ರೆ ಇಷ್ಟೊಂದು ಕಷ್ಟ ನೀವಾಗಿ ಬಿಡ್ಬೇಕಾಯ್ತು. ನಿಮ್ಗೆ ಯಾರು ಇಷ್ಟ? ನನಗೆ ದೇವರು ಕೊಟ್ಟಿದ್ದಾರೆ ಕೆಲಸ, ನಾನು ಮಾಡ್ತೀನಿ ನನ್ನ ಕೆಲಸಕ್ಕೆ. ಅದ್ರ ಜೊತೆ ನಾವಿದೀವಿ ಸರ್. ಬೇಡ, ನೀನು ನಿನ್ ಇಷ್ಟ ಬಂದಂಗ ನೀನು ಹೋರಾಡ್ಕೊಳ್ಳೋ. ಏ, ಆ ಪೋಸ್ಟರ್ ತೆಗಿರೋ ಏರ್ಪೋರ್ಟ್ ಅಲ್ಲಿ ಇರೋದು ದಿನ ನೋಡಿದವರೆಲ್ಲ ಸಾಯ್ತಾ ಇದಾರೆ. ಆಡ್ಬಿಟ್ಟು ಆಸ್ತಿ ಪಾಸ್ತಿಗಳು ಕಟ್ಟಿ ಅಂದ್ರೆ ತೆಗಿಯೋಕಾಗಲ್ಲ. ಇಲ್ಲಿ ಬಂದು ನನ್ಗೆ ಫೋನ್ ಮಾಡ್ತೀರಾ? ಟೈಮ್ ಇದೆಯಾ ನಿಮ್ಗೆ ಇದಕ್ಕೆಲ್ಲ? ಅಲ್ಲ, ನಾನು ಒಂದು ನಿಮಿಷ ಸರ್, ನನಗೆ ಪೋಸ್ಟರ್ ಅರಿಯೋ ದೊಡ್ಡ ವಿಷಯ ಅರಿತೀನಿ. ಪೋಸ್ಟರ್ ಕೂಡ ಅರಿತೀನಿ ನಾನು. ಅಷ್ಟು ಧೈರ್ಯ ನನಗಿದೆ. ನನ್ಗೆ ಈ ಒಂದು ಎರಡು ತಿಂಗಳ ಇನ್ಸೂರೆನ್ಸ್ ಏನಂದ್ರೆ, ನನಗೆ ನಿಮ್ಮ ವಿರುದ್ಧ ಎಷ್ಟು ಬೆಂಗಳೂರು ಮನೆ ನೀವು ಬಂದವಾಗ ಈ ಕಿಚನ್ ಅಭಿಮಾನಿ ಬಂದು ಗಲಾಟೆ ಮಾಡಿದ್ರೆ ನನ್ನ ಕೈಲಿ ಬರಕ್ ಆಗ್ತಾ ಇಲ್ಲ. ಆಕ್ಸಿಡೆಂಟ್ ಆಗ್ಬಿಟ್ಟು ಮನೇಲಿ ಇದೀನಿ ನಾನು. ಇಲ್ಲಾಂದ್ರೆ ನಾನು ಬಂದು ಹೋರಾಡ್ತಾ ಇದ್ದೆ. ಓಕೆ ಬಂಗಾರ್, ಸಾರಿ ಸಾರಿ. ಏನಕ್ಕೆ ಅಂತಂದ್ರೆ, ನನಗೆ ಆಕ್ಸಿಡೆಂಟ್ ಆಗಿ ಕಾಲು ಫ್ರಾಕ್ಚರ್ ಆಗೋಯ್ತು, ಆಕ್ಸಿಡೆಂಟ್ ಆಗಿ ಆಪರೇಷನ್ ಆಗೋಯ್ತು ಕಾಲು. ಹಂಗಾಗಿ ನಾನು ಬರಕ್ ಆಗಿಲ್ಲ. ಇಲ್ಲಾಂದ್ರೆ ನಾನು ಬಂದು ನಿಮಗೆ ಅಡ್ಡವಾಗಿ ನಿಂತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು. ಯಾರ ಹತ್ರ ಮಾತಾಡೋದೇನು ಬೇಡ, ನನಗೋಸ್ಕರ ಬರಬೇಡಿ. ಅವರು ಸಮರ್ಥರಾಗಿದ್ದಿದ್ರೆ, ಅವ್ರಿಗೆ ಒಂದೇ ಒಂದು ಜ್ಞಾನ ಬುದ್ಧಿ ಇದ್ದಿದ್ರೆ, ಅವ್ರು ಯಾರು ಈ ತರ ಗಲಾಟೆ ಮಾಡಕ್ ಬರ್ತಾ ಇರಲಿಲ್ಲ. ಅವರು ಬಿಡಲೇ, ಅವ್ರನ್ನೆಲ್ಲ ಮಾತುಕತೆ ಹೋಗೋರಲ್ಲ. ಅವ್ರು ಅವ್ರದ್ದು ಬಿಡು, ಅವ್ರ ದೇಶ ನೋಡ್ಕೊಳತ್ತೆ, FIR ನೋಡ್ಕೊಳತ್ತೆ. ಅವ್ರ ದೇಶ ಎಫ್ಐಆರ್ ಏನು ನೋಡ್ಕೊಳಲ್ಲ ಸರ್. ಅವ್ರು ಮಾತಾಡೋದು ರೀತಿ ನಿಯಮಗಳು, ಅವರೊಂದು ಅಸಹ್ಯವಾದ ಮಾತುಗಳು ಜನಗಳಿಗೆ ಏನ್ ನಾಟಬೇಕು, ಮನ್ಸಿಗೆ ನಾಟಬೇಕು. ಬಿಡು ಬಿಡು, ಯಾರ ಅಡ್ಡ ಬಂದ್ರು ಇವನು ಹೋರಾಟ ಮುಂದುವರಿಯುತ್ತೆ. ಇಲ್ಲ ಸರ್, ನಾನು ನಿಮ್ಮ ಇನ್ಸೂರೆನ್ಸ್ ಆಗಿ ನಿಮ್ಮ ಹೋರಾಟಕ್ಕೆ ನನ್ನ ಸಾಥ್ ಇರ್ತದೆ. ನಾನು ಬರ್ತೀನಿ ಸರ್. ನಾನು ಇನ್ನೊಂದು ಒಂದು ಒನ್ ಅಂಡ್ ಹಾಫ್ ಮಂತ್ ರೆಸ್ಟ್ ಅಲ್ಲಿ ಇರ್ಬೇಕು. ಆಮೇಲೆ ಬಂದು ನಿಮ್ಮ ಮೀಟ್ ಮಾಡ್ತೀನಿ. ಆದ್ರೆ ನಿಮ್ಮ ಬಂದು ಮೀಟ್ ಮಾಡ್ತೀನಿ. ನೀನ್ ನಮ್ಮ ಹೋರಾಟಕ್ಕೆ ಬರಬೇಡ, ಯಾಕಂದ್ರೆ ಸಾಲ ಇರೋರು ನಮಗೆ ಬೇಡ. ನಾನು ಸಾಲ ಮಾಡಿಲ್ಲಲ್ಲ ಸರ್. ಹಾಗಾದ್ರೆ ಬಾ. ನಾನ್ ಯಾರ್ದು ಸಾಲ ಮಾಡೋದಿಲ್ಲ ಸರ್. ಸಾಲದ ಅವಶ್ಯಕತೆ ಬೇಕಾಗಿಲ್ಲ. ಒಂದೊತ್ತು ಊಟ ಇಲ್ದಿದ್ರು ಪರವಾಗಿಲ್ಲ ನನ್ಗೆ. ನನ್ನ ಮನೆಯಲ್ಲಿ ನನ್ನ ಒಬ್ಬಂಟಿ ಹೋರಾಟಗಾರರು ನಾವು, ಕರ್ನಾಟಕದ ಹುಲಿಗಳ ತರ. ನಿಮ್ಗೆ ಮೆಸೇಜ್ ಮಾಡಿದೆ, ನಾರ್ಮಲ್ ಮೆಸೇಜ್ ಮಾಡಿದೆ ಬೆಳಗ್ಗೆ. ನಾನು ನೋಡಿದೀರಾ, ಒಬ್ಬಂಟಿ ಹೋರಾಡೋದಾದ್ರೆ ನಮ್ ಜೊತೆ ಇದ್ದಂಗೆ ನೀನು. ಯಾಕಂದ್ರೆ ನಿನ್ನ ಕಡೆಯಿಂದ ನೀನು ಹೋರಾಟ ಮಾಡೋ, ನಿಂಗ್ ದಮ್ ಕೊಟ್ಟಿಲ್ವಾ, ತಾಕತ್ ಕೊಟ್ಟಿಲ್ವಾ ದೇವ್ರು? ನಾನು ಹೋರಾಡೋದು ಒಂದೇ ವೈಮನಸ್ಸುಗಳು, ಅವು ಇವು ಬೇಡವೇ ಬೇಡ ನಮ್ಗೆ. ಹೌದು ಸರ್, ನಮ್ಗೆ ಈ ಮಾತು ಇದೆಯಲ್ಲ, ಈ ಮಾತಿನ ನನಗೆ ನೆಮ್ಮದಿ ಆಗೋಯ್ತು. ಈಗ ನಿಮ್ ಹತ್ರ ಮಾತಾಡ್ತಾ ಇರೋದೇ ಒಂದು ನೆಮ್ಮದಿ. ಹಂಗಾಗಿ ನಿಮ್ಮ ಇನ್ಸೂರೆನ್ಸ್ ತಗೊಂಡು ನಾನು ಹೋರಾಡ್ತ ಒಬ್ಬಂಟೆ ಹೋರಾಡಿದ್ರು ಅಹೋರಾತ್ರ ಹೆಸರುಗಳೇ ಹೋರಾಡ್ತೀನಿ. ಯಾಕಂದ್ರೆ ಕರ್ನಾಟಕ ಏನಕ್ಕೆ ಫೇಮಸ್ ಹೇಳು? ಕರ್ನಾಟಕ ಏನಕ್ಕೆ ಫೇಮಸ್? ಎಂಟೈರ್ ಇಂಡಿಯಾ ಕರ್ನಾಟಕ. ಇಲ್ಲೋ ಸ್ವಾಭಿಮಾನಕ್ಕೋಸ್ಕರ ಕರ್ನಾಟಕ ಫೇಮಸ್ ಸರ್. ಬಂಡೀಪುರ ನಾಗರಹೊಳೆ ಹುಲಿಗಳಿಗೆ ಫೇಮಸ್. ಹುಲಿಗಳು ಒಬ್ಬಂಟಿ ಓಡಾಡ್ಕೊಂಡಿರುತ್ತೆ, ಓಡಾಡಲ್ಲ. ಹುಲಿನೇ ಸರ್, ಇವತ್ತು ಒಬ್ಬಂಟಿ ಓಡಾಡಿದ್ರು ನಿಮ್ ಮುಂದೆ ಯಾರು ಮುಟ್ಟಕ್ಕಾಗಲ್ಲ. ನೀವು ಹುಲಿನೇ ಇವತ್ತು ಅಷ್ಟೇ ಸಾಕು. ದೇವರು ಮುಟ್ಟಕ್ಕಾಗತ್ತೋ, ನನ್ನಲ್ಲಿ ಅಹಂಕಾರ ಬಂದ್ರೆ ದೇವರು ಮುಟ್ಟಿಸ್ತಾರೆ. ನನಗೆ ಅಹಂಕಾರ ಒಂದಿದೆ ಕನ್ನಡಮ್ಮನಿಗೋಸ್ಕರ. ನಾನು ಕನ್ನಡಮ್ಮನಿಗೆ ದಿನ ಸಾರಿ ಹೇಳ್ತೀನಿ, ಅಮ್ಮ ನೀನು ನಿನ್ನ ಹುಡುಗರನ್ನ ನಿನ್ನ ಮಕ್ಕಳನ್ನ ಜೂಜು ನಿಲ್ಲಿಸೋಕ್ ಆಗ್ತಾ ಇಲ್ವಲ್ಲ ಅಂತ ಸಾರಿ ಹೇಳ್ತೀನಿ. ನಿನ್ನ ಮಕ್ಕಳನ್ನ ಹೆಣ್ಣ ನಿಂದನೆ ಮಾಡೋರನ್ನ ತಡೆಯೋಕ್ ಆಗ್ತಿಲ್ವಲ್ಲ ಅಂತ ಸಾರಿ ಹೇಳ್ತೀನಿ. ಎಲ್ಲ ನಿಂದಕರೆಲ್ಲ ಇವ್ರನ್ನೆಲ್ಲ ನಾನು ಯಾವ ತರ ಮಾಡ್ಬೇಕು ಮಾತಾಡ್ಬೇಕಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. 99% ಕಂಟ್ರೋಲ್ ಬಂದಿದೆ ನಿಮ್ಗೆ. ಮೊದ್ಲೊಂದು ಹೀರೋಯಿನ್ ಯಾವ್ದೋ ಯಾವ್ದೋ ಒಂದು ಕರ್ನಾಟಕದ ಕೊಡಗಿನ ಒಂದು ಹೀರೋಯಿನ್ ಬಾಯಿಗೆ ಬಂದಂಗ ಬೈದ್ರು ವಿಕೃತ ವಿಕಾರಗಳಿಂದ. ಅವಾಗ ಅನ್ಕೊಂಡೆ ಏನಿದು ಒಂದು ಹೆಣ್ಣು ಮಗು, ಯಾರೇ ಆಗಿರ್ಲಿ ಆಯ್ಮನ ಜೂಜಾಡಿಸಿದಾರೆ ಅದು ಬೇರೆ ಕತೆ. ಜೂಜಾಡಿಸೋದು ತಪ್ಪು, ಆದ್ರೆ ಹೆಣ್ಣ ನಿಂದನೆ ಕೂಡ ತಪ್ಪು.
ಆವತ್ ಡಿಸೈಡ್ ಮಾಡಿದೆ ಹೆಣ್ಣ ನಿಂದಕರ ವಿರುದ್ಧ ಇನ್ನು ಕುತ್ಕೋಬೇಕು ನಾವು ಅಂತ ದೇವ್ರ ದಯದಿಂದ ಇವಾಗ 99% ಕಂಟ್ರೋಲ್ ಬಂದಿದೆ. ಅನ್ಎಜುಕೇಟೆಡ್ ಪೀಪಲ್ ಸಮೇತ ಅರ್ಥ ಮಾಡ್ಕೊಂಡಿದ್ದಾರೆ ಯಾವತ್ತು ನಾವು ಇನ್ನೊಬ್ಬರ ಹೆಣ್ಣ ನಿಂದನೆ ಮಾಡಬಾರ್ದು, ನಾವ್ ಹೆಣ್ಣ ನಿಂದನೆ ಇವತ್ತು ಬದುಕ್ತಾರೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಸರ್. 99% ಮಾಡ್ಕೊಂಡಿದ್ದಾರೆ. 1% ಈ ತರಲೆ ನನ್ನ ಮಕ್ಳು ಇರ್ತಾರಲ್ಲ ಅವ್ರು ಮಾತ್ರ ಮಾತಾಡೋದು. ಏನಾಯ್ತು ಗೊತ್ತಾ, ಹೆಣ್ಣ ನಿಂದಕರು ಶೆಟ್ಟರು ಅಂತ ಹೇಳ್ತಾನೆ ಚಾಣಕ್ಯ. ಹೌದೌದು, ಕೈಲಾಗದ ದ್ರಾಕ್ಷಿ ಸಿಕ್ಕ ನರಿತರ ಸಿಗದ ನರಿತರ ಹೆಣ್ಣನ್ನ ಯಾವಾಗ ಅವ್ರಿಗೆ ಶೆಂಡ್ರು ಅವಾಗ ಹೆಣ್ಣನ್ನ ಬಯಕ್ ಶುರು ಮಾಡ್ತಾರೆ ಅಂತ. ಹೆಣ್ಣ ನಿಂದಕರು ಶೆಂಡ್ರು ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಬಾಯಿ ಮುದ್ರಕೊಂಡಿದ್ದಾರೆ. ಇವಾಗ 100% ಈ ಮಾತು ಸತ್ಯ. ಹೌದು, 100 ಮಾತು ಈ ಮಾತು ಸತ್ಯ. ಯುವಾದ ವೀರರು ಹೋರಾಟಗಾರರು ಹೆಣ್ಣನ್ನ ಮಗು ತರ ನೋಡ್ಕೋತಾರೆ, ಅಂದ್ರೆ ಅದನ್ನು ಹೂವಿನ ತರ ನೋಡ್ಕೋತಾರೆ. ಹೌದು ಸರ್, ಹೌದು ಸರ್. ಇವರು ಶೆಂಡ್ರಿಗೂ ಯಾರು ಶೆಂಡನೆ ಅಲ್ವಾ, ಯಾರು ಶೆಂಡ್ರ ಇಟ್ಕೊಂಡು ಬೇರೆಯವ್ರ ಹೆಣ್ಣ ನಿಂದಿಸ್ತಾ ಇದ್ರೆ ನಗ್ತಾ ಇರ್ತಾನೋ ನೋಡ್ಕೊಂಡು ಏನೋ ಗೊತ್ತಿಲ್ಲ ಅಂತ, ಏನೋ ಫೇಸ್ಬುಕ್ ಗೊತ್ತಿಲ್ಲ ಅಂತ ಟ್ವಿಟರ್ ಅಲ್ಲಿ ಓಡಾಡ್ತಾ ಇರ್ತಾನೆ. ಈ ಟ್ವಿಟರ್ ಗೊತ್ತಿಲ್ಲ ಅವನಿಗೆ, ಓದು ಯಾನ್ ನಡೀತಾ ಇದೆ, ನನ್ನ ಹುಡುಗರು ಏನ್ ಮಾಡ್ತಾ ಇದ್ರೆ ನಾ ಕಾಮನ್ ಅಂತ ತಿಳಿದೇ ಇರೋನು. ಅವನ ಹೆಣ್ಣ ನಿಂದಕ ಇದ್ದಂಗೆ ಅವನ ಹೊಡಿ ಅಂತ ಹೇಳೋನು ತಪ್ಪಿ ತಸ್ತಾನೆ, ಹೊಡಿಯೋನು ತಪ್ಪಿ ತಸ್ತಾನೆ, ಹೊಡಿತಾ ಇದ್ರೆ ನೋಡ್ಕೊಂಡಿರೋನು ತಪ್ಪಿ ತಸ್ತಾನೆ. ನಾನು ಇನ್ನೊಂದು ಚಾಲೆಂಜ್ ಮಾಡ್ತೀನಿ ಸರ್, ನಾನು ರೆಡಿಯಾಗಿ ಬರ್ತೀನಿ. ಅವನೊಬ್ಬನಿಗೋಸ್ಕರ ನಿಮ್ಮ ಇರುದ್ರೆ ಅವ್ನು ಚಾಲೆಂಜ್ ಮಾಡ್ತೀನಿ. ಏನಂತ ಹಾಕಿದ್ರೆ ಗೊತ್ತಾ, ಪೋಸ್ಟರ್ ಅಲ್ಲಿ ಅವನು ಇವರೆಲ್ಲ ದೇವಾನು ದೇವತೆಗಳನ್ನ ಬಂಧಿಸ್ಬಿಟ್ಟು ಇವರು ಆ ದೇವಸ್ಥಾನದಲ್ಲಿ ಇರುವಂತ ಒಂದು ವಜ್ರ ವೈಢೂರ್ಯವನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ ಪೋಸ್ಟರ್ ಹಾಕಿದ್ರು. ನೋಪ ಏನಾದ್ರೂ ಆಗ್ಲಿ, ಅವನು ಅವನೊಬ್ಬ ಹೆಣ್ಣ ನಿಂದಕ ಅವನಿಗೆ ಬಾಂಬೆಲಿ FIR ಆಗಿದೆ. ಹೌದು, ಅವ್ನು ಹೇಳಿದ್ರು ಅದ್ರ ನನಗ್ ಕೋಪ ಇದೆ, ಅದು ಆ ಕೋಪ ನನಗಿದೆ. ಏನು ಬೇಡ, ಅಹೋರಾತ್ರ ಆತರ ಬದುಕ್ಬೇಕು ಅನ್ನೋದಾಗಿದ್ದಿದ್ರೆ ಈ ತರ ದೇಶಕ್ಕೋಸ್ಕರ ಹೋರಾಡ್ತಾ ಇರ್ಲಿಲ್ಲ. ಆತರ ಕೋಟಿ ಅಂಗಡಿ ದುಡ್ಡು ಮಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ ಬದುಕ್ತಾ ಇರ್ತಾರೆ ಬೇಕಾಗಿದ್ರೆ. ನನ್ನನ್ನು ನಾನು ಸಮರ್ಥಿಸ್ಕೊಳಕ್ ಯಾಕೋ ಬದುಕ್ಲಿ, ನಾನು ಸಹಿಸ್ಕೋತೀನಿ. ಯಾಕೆ ಗೊತ್ತಾ, ನನ್ಗೆ ನನ್ನನ್ನು ಕಾಪಾಡ್ಕೊಳ್ಳೋದಕ್ಕಿಂತ ದೇಶ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಅದೇ ಆ ಒಂದು ಮಾತು ನಾನು ಮಾತಾಡ್ತೀನಿ ಸರ್, ಬಂದು ಎಂದು ಸೆಂಟ್ರ್ ರೋಡ್ ಅಲ್ಲಿ ನಿಂತ್ಕೊಂಡ್ಬೇಕು ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಧ್ವನಿ ಎತ್ತೇ ಮಾತಾಡ್ತೀನಿ. ನಾನು ಅಹೋರಾತ್ರ ಬದುಕಬೇಕಂತ ಅನ್ಸಿದ್ರೆ ಇವತ್ತು ಯಾವತ್ತು ಪ್ರಪಂಚ ದೇಶಕ್ಕೋಸ್ಕರ ಹೋರಾಡ್ತಾ ಇರ್ಲಿಲ್ಲ. ಇರ್ಲಿ ಬಿಡ, ಹೆಸರು ಅಳಿಸೋದಕ್ಕೆ ಟ್ರೈ ಮಾಡ್ತಾರೆ ಶೆಂಡ್ರು. ಶೆಂಡ್ರು ಏನೆಲ್ಲ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡ, ನಿನಗೆ ತಿಗಣೆಗಳಿಗೆ ಎಲ್ಲ ಚಿಂತೆ ಮಾಡ್ತೀಯ, ದೇಶ ರಕ್ಷಣೆಲ್ಲ ಅವೆಲ್ಲ ತಲೆ ಕೆಡಿಸ್ಕೊಬಿಡ. ಪರ್ಸನಲ್ ಆಯ್ತು, ನಾನು ಈಗ ನಾನು ಈ ವೃಕ್ಷ ರಕ್ಷಕ್ ಬಂದು ಸೇರ್ಕೊಂತೀನಿ ಮನೆ. ನೀವೆಲ್ಲ ನಮ್ಮ ಮದ್ಗಿರಿ ಬೆಟ್ಟಕ್ ಬಂದಿದ್ದೀರ, ನೀವು ಶರಣವ್ರ ಮನೆಗೆ ಬಂದಿದ್ದೀರ ನೀವು? ಹೌದೌದು. ಎಂತ ಬೆಟ್ಟ, ವರ್ಲ್ಡ್ ಅಲ್ಲಿ ಇಲ್ವ ಅಂತ ಬೆಟ್ಟ? ವರ್ಲ್ಡ್ ಅಲ್ಲಿ ಏಕಶಿಲ, ವರ್ಲ್ಡ್ ಅಲ್ಲಿ ಏಕಶಿಲ ಬೆಟ್ಟ ಸರ್. ಅದು ಅದು ಕಾಪಾಡ್ಕೊಳಕ್ ನಮ್ಮ ಕೈಲಿ ಆಗ್ತಾ ಇಲ್ಲ. ಏ, ಅದು ಹೆರಿಟೇಜ್ ಅದು. ಅಲ್ಲ, ಅದನ್ನ ಕಾಪಾಡ್ಕೊಳಕ್ಕೂ ನಮ್ಮ ಕೈಲಿ ಆಗ್ತಾ ಇಲ್ಲ. ಈಗ ಅದು ಹೆರಿಟೇಜ್, ಅಲ್ಲಿರೋ ಶಿಲಾ ಶಾಸನಗಳು, ಅಲ್ಲಿರೋ ದೇವಾಲಯಗಳು ಇಲ್ಲ ಅದು. ಆದ್ರೆ ಅದು ಹೆರಿಟೇಜ್ ಬೆಟ್ಟ, ಅದೊಂದು ಪ್ರಾಕೃತಿಕವಾದ ಒಂದು ಅದೊಂದು ರಸವತ್ತ ಅದು ಬೆಟ್ಟ. ಅದಕ್ಕೆ ಅನೇಕ ಇತಿಹಾಸಗಳಿದೆ, ತಿರುಪತಿ ಬೆಟ್ಟಕ್ಕೂ ಅದಕ್ಕೂ ಸಂಬಂಧ ಇದೆ. ಹೌದೌದು. ಇರ್ಲಿ ಬಿಡ, ಸರಿ ಸರ್, ಸಂತೋಷ ಸರ್. ಈಗ ನನಗೆ ಇದು ಬುಕ್ಸ್ ತಲುಪಿಲ್ಲ ಸರ್, ನಾನು ಏನ್ ಮಾಡ್ಬೇಕು ಈಗ? ಯಾರ ಹತ್ರ ಬುಕ್ ಮಾಡಿದ್ದೆ ನೀನು? ಯಾರ ಹತ್ರನು ಮಾಡಿಲ್ಲ. ನಾನು ಯಾವ ತರ ಬುಕ್ ಮಾಡ್ಬೇಕು ಈಗ ಅದನ್ನ? ಹೌದಾ, ಅದಕ್ಕೆ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ನಾನು ಎಜುಕೇಟೆಡ್ ಅಲ್ಲ ಸರ್, ನಾನು ಅನ್ಎಜುಕೇಟೆಡ್. ನನ್ ಓದಿರೋದು ಬರೀ 7th standard. ಒಂದ್ ನಂಬರ್ ಕೊಡ್ತೀನಿ, ಅವನು ಪಾಪ ಮಾಡ್ತಾ ಇದ್ದಾನೆ ಈ ಬುಕ್ಸ್. ನನಗ್ ಸಂಬಂಧ ಇಲ್ಲ ಆಕ್ಚುಲಿ. ಬುಕ್ಸ್ ಸಾವಣ್ಣ ಪಬ್ಲಿಕೇಶನ್ ಅವರು ಮಾಡ್ತಾ ಇದಾರೆ. ಅವರು ಯಾವ್ದು ಇದೊಂಥರ ವರ್ಬಲ್ ಒಂದು ಇದಷ್ಟೇ, ನಾ ಬರೆದು ಕೊಟ್ಟಿರೋದಷ್ಟೇ, ಅದಕ್ಕೂ ನಂಗೆ ಸಂಬಂಧ ಇಲ್ಲ. ಆಕ್ಚುಲಿ ಆ ಹುಡ್ಗುಡ್ಗ ಮಾಡ್ತಾ ಇದ್ದಾನೆ ಎಲ್ಲರಿಗೂ ತಲುಪಿಸೋ ಕೆಲಸ. ಅವನು ಅವನ ಹೆಸರು ಸೋಮೇಶ್ ಅಂತ. ಸೋಮೇಶ್, ಹಾ ಸೋಮೇಶ್ ಅಂತ. ಆ ಹುಡುಗನ ನಂಬರ್ ಕೊಡ್ತೀನಿ. ನೈನ್ 7 4 1 9 9 7 4 1 9 4 4 2 8 0 4 2 8 0 ಫೋನ್ ಮಾಡು, ತಲುಪಿಸ್ತಾನೆ. ಓಕೆ ಸರ್, ಆಯ್ತು. ಈ ನಂಬರ್ ಕಾಲ್ ಮಾಡಿ ನಾನು ತರಿಸ್ಕೊಂತೀನಿ. ನಾನು ಓದ್ಬೇಕು, ನಾನು ಓದಿರೋದು 7th class ಅಷ್ಟೇ ಸರ್. ಯಾಕೆ ಓದ್ತೀಯ ಬಿಡ, ಅವೆಲ್ಲ ಓದೋ ಬುಕ್ಸ್ ಅಲ್ಲ ಬಿಡ. ಸುಮ್ನೆ ಬರಬೇಕು ಅಂತ ಪ್ರಕೃತಿ ಬರ್ಸ್ಕೊಳ್ತು, ಅದೊಂದು ದಾಖಲೆ ಆಗೋಯ್ತು, ಅದು ಬಿಟ್ಬಿಡಿ. ಅದನ್ನ ಯಾಕೆ ಓದ್ತೀರಿ?
ಆಗ್ಲೇ ಅಲ್ಲ ಸರ್, ಪ್ರಕೃತಿ ಬರ್ಸ್ಕೊಂಡ್ ಅಂದ್ರೆ ಪ್ರಕೃತಿನೇ ನಮಗ್ ಕಾಪಾಡ್ಬೇಕಾದ್ರೆ ಪ್ರಕೃತಿ ಸುಮ್ ಸುಮ್ನೆ ಬರ್ಸ್ಕೊಳ್ತಾಳ ಸರ್? ಏನದು ಬುಕ್ ದುಡ್ಡು ಕೊಟ್ಟು ಅದು 150 ರೂಪಾಯಿ ಖರ್ಚು ಮಾಡೋ ಬದಲು ನೀವು ಈ ಫೇಸ್ಬುಕ್ ನೋಡ್ಬಿಟ್ರೆ ಫ್ರೀ ಆಗಿ ಎಲ್ಲ ಸಿಕ್ಬಿಡುತ್ತೆ ಆ ಬುಕ್ ಅಲ್ಲಿ ಇರೋದೆಲ್ಲ. ಒಂದು ಪ್ರಕೃತಿನೇ ಒಂದು ಎಣ್ಣೆ ಅಲ್ವಾ ಸರ್? ಆದ್ರೂ ಅದು ಯಾಕದ ಬುಕ್ ಯಾಕೆ ತಗೋತೀರಿ? ಫೇಸ್ಬುಕ್ ಅಲ್ಲಿರೋ 400-4000 ವಿಡಿಯೋ ನೋಡಿದ್ರೆ ಆ ಬುಕ್ ಗಿಂತ ಜಾಸ್ತಿ ನಾಲೆಡ್ಜ್ ಬರುತ್ತೆ. ನಾನ್ ನೋಡ್ತಾ ಇದೀನಿ ಸರ್ ಎಲ್ಲ ಫೇಸ್ಬುಕ್ ಅಲ್ಲಿ ನಿಮ್ಮ ಎಲ್ಲ ವಿಡಿಯೋ ನೋಡ್ತಾ ಇದೀನಿ, ಬಟ್ ನನಗೆ ರಕ್ತ ಕುದಿಯುತ್ತದೆ. ನಿಮ್ಮ ಏನಾದ್ರು ನಿಮ್ಮ ಬಗ್ಗೆ ಮಾತಾಡಿದಾಗ ನನಗೆ ಈಗ ನಮ್ಗೆ ಈ ಹೆಣ್ಣನಿಂದನೆ ಮಾತಾಡೋದಕ್ಕೆ ನಮಗೆ ಬರಲ್ಲ, ನನಗೆ ಅನ್ಸೋದಕ್ಕೆ ಆಗುದು ಅನ್ನೋದಕ್ಕೆ ಆಗಲ್ಲ. ಅವನೇ ಹೆಣ್ಣನಿಂದನೆ ಮಾಡ್ಬಿಟ್ಟು ಅವನ ಹೆಸರು ಶ್ರೀನಾಥ್ ಗೌಡ ಅಂತ ಅದು ಅವ್ರ ಹತ್ರ ನಿಂದ್ಸಿದ್ರೆ ಸಹಿಸ್ಕೊಂಡ್ಬಿಡ್ತಾನೆ. ಯಾರೋ ಪಾಪ ಅವ್ರ ಹತ್ರ ಒಳ್ಳೆ ಕಾಮೆಂಟ್ ಹಾಕೋ ಹುಡುಗರನ್ನ ಹೆಣ್ಣನಿಂದನೆ ಮಾಡ್ಬಿಟ್ಟು ಅವಂದೇ ಬಟ ಬೈಲ್ ಆಗೋಯ್ತು, ಅವನ ವಿಕಾರಗಳೆಲ್ಲ ಆಚೆ ಬಂದ್ಬಿಡ್ತು. ಇವಾಗ ಅವನು ಮನೆ ಮಡದಿ ಮಕ್ಕಳ ಜೊತೆ ಅವಮಾನ ಆಗುತ್ತೆ ಅಂತ ನಕಲಿ ನಕಲಿ ಅಂತ ಓಡಾಡ್ಕೊಂಡಿದ್ದಾನೆ. ಅವನು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ಟ, ಯಾವ್ದೋ ಚಟ ನಟನ್ನ ಇಂಪ್ರೆಸ್ ಮಾಡಕ್ ಹೋಗ್ಬಿಟ್ಟು ಮಾಡಬಾರ್ದು ಅದನ್ನು ಸಹಿಸ್ಕೊಂಡ್ಬಿಟ್ಟೆ. ಏನಾದ್ರು ಆಡ್ಕೋ ಹೋಗೋ ದೇಶದ ವಿಚಾರದಲ್ಲಿ ನನಗೆ ನನ್ನ ವಿಚಾರ ಅವಮಾನ ಇಲ್ಲ ಅಂತ, ಆದ್ರೆ ಅವನ ಗುಣಿಗೆ ಅವನೇ ಬಿದ್ದು ಅವನು ವಿಕಾರವಾದ ಹೆಣ್ಣನಿಂದನೆ ಮಾಡಿ ಸಿಕ್ಕಾಕೊಂಡ. ಇವತ್ತು ಕಾಲ್ ಹಿಡಿಯಕ್ ಹೋಗ್ತಾ ಇದ್ದಾನೆ ಆ ಹುಡುಗನಿಗೆ, ಅಯ್ಯೋ ನನ್ನ ಬಿಟ್ಬಿಡಪ್ಪ, ಅಟ್ರಾಸಿಟಿ ಮಾಡಿದಾನೆ. ಅಟ್ರಾಸಿಟಿ ಅಂದ್ರೆ ಆ ಹುಡುಗನ ವಿಕೃತವಾಗಿ ದಲಿತನಿಂದನೇ ಮಾಡಿದಾನೆ. ಅದು ಏನು ಅಮ್ಮ ಅಕ್ಕ ಅದನ್ನ ಸಹಿಸ್ಕೊಳಕಾಗದ ಮಾತುಗಳು. ಅವನು ಅಷ್ಟು ಮಾಡಿ ಇವತ್ತು ಗೊತ್ತಾಯ್ತು ಅವನಿಗೆ ತಪ್ಪು ಅಂತ ಹೋಗಿ ಅವನ ಮನೆಗೆ ಹೋಗಿದಾನೆ ಕಾಲ್ ಹಿಡಿಯಕ್ಕೆ. ಅದು ಸರ್ ಅವ್ನು ಹೋಗ್ಲೇಬೇಕು, ಅವನಿಗೆ ವಿಧಿ ವಿಧಿನೇ ಇಲ್ಲ, ಅವನಿಗೆ ಬೇರೆ ವಿಧಿನೇ ಇಲ್ಲ. ಅವನಿಗೆ ಇನ್ನೊಬ್ಬ ಇದಾನೆ ನವೀನ್ ಸಾಗರ್ ಗೌಡ ಅಂತ, ಅವನು ಅದೇ ಅಟ್ರಾಸಿಟಿ ಕೇಸ್ ಅಲ್ಲಿ ಸಿಕ್ಕಾಕೊಂಡಿದಾನೆ. ಇವರು ಮಾಡೋದೆಲ್ಲ ಮಾಡಿ ಇವಾಗ ಅವನ ಯಾವ ಚಟ ನಟನ ರಕ್ಷಣೆ ಮಾಡಲ್ಲ ಅವ್ರಿಗೆ. ಮಾಡಿದ ಇನ್ನೊಬ್ಬರು ಮಾನ ತೆಗಿಬೇಕು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ತಮ್ಮ ಮಾನಕ್ಕೆ ಬಂದಾಗ್ಲೇ ಆಡಿಯೋದಲ್ಲಿ ಅವ್ನು ಕ್ಲಿಯರ್ ಆಗಿ ಹೇಳಿದಾನೆ, ನಮ್ಮ ಮನೆ ಹೆಣ್ಣನ್ನ ನೀನ್ ಮಾತಾಡಿದ್ರೆ ನೀನ್ ತಲೆ ತೆಗಿತೀನಿ ಅಂತ ಹೇಳಿ ಎದುರು ಮನುಷ್ಯನಿಗೆ ನಾವ್ ಎಣಿಸಿದ್ವಿ. ಬರೀ 3 ಆಡಿಯೋದಲ್ಲಿ 600ಕ್ಕೂ ಹೆಚ್ಚು ಸಲ ಹೆಣ್ಣನಿಂದನೆ ಮಾಡಿದಾನೆ ಅಮ್ಮ ಅಕ್ಕ ಅಂತ. ಇನ್ನು 7-8 ಆಡಿಯೋ ಮಿಕ್ಕಿದೆ. ಅವನು ಒಂದ್ ಆಡಿಯೋಗ ಒಂದು ಬೈಟ ಕೊಡಿಯೋ ನೀನ್ ಮಾಡಿರೋ ಪಾಪಕ್ಕೆ ಕ್ಷಮಿಸ್ಬಿಡ್ತೀವಿ ಅಂದ್ರೆ ಅವನು ಬೈಟ ಕೊಡಿಯೋಕ್ಕೂ ಆಗದಷ್ಟು ಕುಡುಕ ಅವನು. ಸುಮ್ನೆ ಬಾಡಿ ಬೆಳೆಸ್ಕೊಂಡಿದಾನೆ ಜಿಮ್ ಗಿಮ್ ಅಂತ ಹೇಳ್ಕೊಂಡು, ಏನು ದಮ್ ಹಿಡಿಯುತ್ತ ಅವನಿಗೆ, ಬೈಯೋಕೋ ಆಗ್ತಲ್ಲ ಅವನಿಗೆ ದಮ್ಮು. ಈಗ ಅಭಿಮಾನಿ ಒಂದು ಹೇಳ್ಕೊಂಡು ಹೋಗೋರು ಅವ್ರ ಯಾರು ಗಂಡಸ್ರೇ ಅಲ್ಲ. ಏನು ಆಡಿಯೋದಲ್ಲಿ ಇವನ ಕಡೆನೆ ಯಾರೋ ಹೆಣ್ಮಗು ಇದೆ, ಅವನು ಎದುರುಗಡೆ ಇರೋನು ಬೇಡ್ರೋ ಹಿಂಗೆಲ್ಲ ಮಾತಾಡ್ಬೇಡ್ರೋ ಅಂತ ಹೇಳ್ತಾ ಇದ್ದಾನೆ ಪಾಪ. ಅವನನ್ನ ಲೆಕ್ಕ ಮಾಡದೆ ಆ ಹೆಣ್ಮಗುನು ಲೆಕ್ಕ ಮಾಡದೆ ಬಾಯಿಗೆ ಬಂದಂಗ ಹೋಯ್ದ್ರೆ ಎಷ್ಟು ಅಸಹ್ಯ ಆಗ್ತಾ ಇದೆ ಸಮಾಜ, ಯಾವ ಕಡೆ ಹೋಗ್ತಿದೆ ಹಿಂಗೆ ಇದ್ರೆ ನೋಡಪ್ಪ. ಒಂದ್ ಕಾಲದಲ್ಲಿ 2015 ಮರ ಉಳಿಸೋಣ ಅಂತ ಅಹೋರಾತ್ರ ಹೇಳ್ದ, ಆಕ್ಸಿಜನ್ ಕೊರತೆ ಆಗುತ್ತೆ ಸಿಲಿಂಡರ್ ತಗೊಳ್ಬೇಕಾಗತ್ತೆ ಅಂತ. ಇವತ್ತು ಮರ ಆದಷ್ಟು ಉಳಿಸ್ಕೊಂಡು ಬಂದ್ವಿ ಕರ್ನಾಟಕ ಎಲ್ಲ ಹುಡುಗರು. ಇವತ್ತು ಆಕ್ಸಿಜನ್ ತೊಂದ್ರೆ ಆಯ್ತು ಹೇಳ್ತಾ ಇನಿ. ಈ ಹೆಣ್ಣನಿಂದ ಕರ್ನ ಹಿಂಗೆ ಬಿಟ್ರೆ ಮನೆ ಮನೆಗೂ ಹೆಣ್ಣು ಮಕ್ಕಳು ಕಳುವ ಆಗದೆ ಇದ್ರೆ ಮುಂದೆ ಅವಾಗ ಕೇಳು ಇವ್ರನ್ನ. ಇವಾಗಲೇ ನಾವು ಎಲ್ಲ ಎಚ್ಚೆತ್ತು ಮಟ್ಟ ಹಾಕಿದ್ರೆ ಇವಾಗಿಂದ ನಾವು ಮಟ್ಟ ಹಾಕ್ಬೇಕು ಸರ್. ಇವಾಗಿಂದ ಮಟ್ಟ ಹಾಕಿದ್ರೆ ನಮ್ಮ ಹೆಣ್ಮಕ್ಳು ರೋಡಲ್ಲಿ ಓಡಾಡೋಂಗಿಲ್ಲ. ಹೌದು, ಈ ತರ ಹಿಂಗೆ ಬಿಟ್ಬಿಟ್ಟು ಹೆಣ್ಮಕ್ಳು ಯಾರು ಓಡಂಗ ಆಗಲ್ಲ ಸರ್ ಇವ್ರ ಕಡೆಯಿಂದ. ಏನ್ ಮಾಡೋದು ನೋಡ್ತೀನಿ, ಎಲ್ಲಾ ಫೈಲ್ಗಳು ಇದೆ ನನ್ನ ಹತ್ರ, ಯಾವ ಯಾವ ಸ್ಟೇಷನ್ ಅಲ್ಲಿ ಯಾವ್ಯಾವ ರೀತಿ ಮಾತಾಡ್ತಾರೆ ಇವ್ರಿಗೆ, ಇವ್ರದ್ದು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಓಡ್ಬಿಡ್ತಾರೆ ಅಲ್ಲಿ. ಹೋಗಿ ಕೂತವಾಗ ಧರಣಿ ಮಾಡಿದಾಗ ನಾನು ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟಿನಿ ಸರ್. ಚೆನ್ನಮ್ಮ ಬರೀತಾನೆ ಬಂಗಾರು ಅವರು ಆತ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂತ ಬರೀತಾನೆ. 100 ಫೋನ್ ಬರುತ್ತೆ ಮನೆಗೆ. ಇಂತ ಅವರೆಲ್ಲ ಚಟನಟರು ಸೇಮ್ ಅವನು. ನೆಕ್ಸ್ಟ್ ನೆಕ್ಸ್ಟ್ ಲೈನ್ ಕಿಚ್ಚ ಸುದೀಪನ ನೆಕ್ಸ್ಟ್ ಲೈನ್ ಇವರೆಲ್ಲ. ನಾನೇನು ಕೇಳಿ ಸರ್, ತನ್ನ ತಂದೆ ತಾಯಿ ತನ್ನ ಒಡ ಹುಟ್ಟಿದವ್ರನ್ನ ಕಾಪಾಡ್ಕೊಳಕ್ ಆಗದೆ ಆಚೆ ಬಂದು ಅಭಿಮಾನ ಚಟನಟನ ಅಭಿಮಾನ ಆಗಿರೋರು ಯಾರು ಗಂಡಸ್ರೆ ಅಲ್ಲ ನನ್ನ ಪ್ರಕಾರ. ನೋಡು ಇರ್ಲಿ, ಆದ್ರೆ ಈ ರೀತಿ ಬರೆದ್ರೆ ಒಂದು ನಾಯಕನಾದನೇ ಇಂಥವೆಲ್ಲ ಮಾಡ್ಬೇಡ್ರ ಹೇಳಿತನ ಅಂತ ಗದ್ರಕ್ಕಾಗಲ್ಲ. ಅವನ ಗ್ರೂಪ್ ನ ಬಿಡಿಸ್ಕೊಳಕ್ ಹೊಡಿಯೋಕು FIR ಆಗಿರೋ ಈ 11 ಜನ ಅವರು 20 ಜನ ಒಳಗ್ ನುಗ್ಗಿ 20-25 ಜನ ನುಗ್ಗಿದ್ರೆ 11 ಜನ ಅರೆಸ್ಟ್ ಮಾಡಿದ್ರೆ ಅವ್ರನ್ನ ಬಿಡ್ಕೊಳಕ್ ಬಂದಿದ್ದು ಇವನ ರೈಟ್ ಹ್ಯಾಂಡ್ ಜಾಕ್ ಮಂಜ ನಿಮ್ ತಂಡೆಗೆ ಬರಲ್ಲ ಅಂತ ಹೇಳ್ದವನು ಹೋಗಿ ಅವ್ರನ್ನ ಬಿಡಿಸ್ದ. ಬಿಡಿಸೋದಕ್ ಹೋದವನ್ ಕಳಿಸ್ದೇ ಇರ್ತಾನ.
ಹೌದು ಇವೆಲ್ಲ ನಾವು ಪ್ರಶ್ನೆ ಮಾಡಲೇಬೇಕು. ಈ ಆಡಿಯೋ ಆಪ್ಷನ್ ಇರುವಾಗ ಗೊತ್ತಾಗತ್ತೆ ಇವಾಗ ಬಿಡಿಸಕ್ ಬಂದವನು ಅವ್ರನ್ನ ಮಾತಾಕೋದ್ ಬೇಡ, ಏ ಇವೆಲ್ಲ ಮಾಡ್ಬೇಡ್ರ ಏಡಿತನ ಅಂತ ಹೇಳಕ್ ಬೇಡ. ಹೌದು ಹೇಳ್ಬೇಕು ಸರ್, ಹೇಳ್ಬೇಕು. ಇದನ್ನೆಲ್ಲ ನೋಡಿ ಸರ್, ನಾನು ಇನ್ನೊಂದುವರೆ ತಿಂಗಳು ನಾನು ಕ್ಲಿಯರ್ ಆಗಿ ಬರ್ತೀನಿ, ನಮ್ದು ಕಾಲ್ ಲೆಗ್ ರೆಡಿ ಆಗ್ಲಿ. ನೋಡ, ಒಂದು ಅವರ ಹತ್ರ ಪಥ ಸಿಂಗಲ್ ಒಬ್ಬಂಟೆ, ಮತ್ತೆ ನ್ಯಾಯ ಪಥ ಕಾನೂನು ಪಥ ಅವ್ರ ಹತ್ರ ಯಾವತ್ತು ಇಲ್ಲಿಗಲ್ ಇಲ್ಲ. ಇವ್ರ ತರ ಮನೆ ಒಳಗೆ ನುಗ್ಗಿಸಿ ಲೀಗಲ್ ನೇ ಅಟ್ಟಾಡಿಸಿ ಲೀಗಲ್ ಒಳಗೆ ಕೈ ಆಡಿಸಿ ಅವ್ರ ಹತ್ರನಿಗೆ ಬುದ್ಧಿ ಹೇಳೋ ಲೆವೆಲ್ ಬಂದ್ಬಿಟ್ರಲ್ಲ ಇವರು. ಜಗ್ಗಲ್ಲ ಅಧಿಕಾರಿಗಳಿಗೆ ಜಗ್ಗೋದಿಲ್ಲ, ಕಾನೂನಿಗೆ ಗೌರವಿಸ್ತೇನೆ. ಕಾನೂನು ಸ್ಟ್ರಾಂಗ್ ಇರೋವರೆಗೂ ಯಾವ ಅಧಿಕಾರಿ ಕೂಡ ಏನ್ ಮಾಡಕ್ಕಾಗಲ್ಲ, ಯಾರು ಏನ್ ಮಾಡಕ್ಕಾಗಲ್ಲ ತಪ್ಪಿತಸ್ಥರಿಗೆ. ನಿಮ್ಗೆ ಎಷ್ಟು ಹೆಲ್ಪ್ ಮಾಡಬೇಕಾಗಿತ್ತು ನಮ್ ಸರ್ಕಾರದವರು. ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ, ಎಲ್ಲಾ ವಿಡಿಯೋಸ್ ಇದೆ, ಹತ್ತಾರು ಕಡೆ ಇಟ್ಟಿದೀನಿ. ಯಾವ ಯಾವ ಅಧಿಕಾರಿ ಏನ್ ಮಾತಾಡಿದಾನೆ, ಯಾವ ರೀತಿ ಮಾತಾಡಿದಾನೆ ಎಲ್ಲ ಇದೆ. ಆಗಿದ್ದಾಗತ್ತೆ ಅಷ್ಟಕ್ಕೂ ಪ್ರಕೃತಿ ಅವ್ರ ಹತ್ರ ನೀನೇ ತಪ್ಪು ಅಂತ ಹೇಳಿ ಇವನ್ನ ಮುಗಿಸಿದ್ರೆ ಪ್ರಕೃತಿ ಇನ್ನೊಬ್ಬ ಅವ್ರ ಹತ್ರ ಎದ್ಕೋತಾನೆ. ಇನ್ನು ಹತ್ತು ಅವ್ರ ಹತ್ರ ಎದ್ದು ಕೂತ್ಕೋತಾರೆ, ಆ ಭಯ ಬಿಟ್ಟಿದೀನಿ. ಇನ್ನು ಹತ್ತಲ್ಲ ನೂರು ಅವ್ರ ಹತ್ರ ಎದ್ದು ಕೂತ್ಕೋತಾರೆ, ಸಾಕು ಕರ್ನಾಟಕ ಉದ್ದಾರ ಆಗತ್ತೆ. ಎದ್ದು ಕೂತ್ಕೊಂಡ್ರೆ ಸರ್ ನಾವಿದೀವಿ ಸರ್, ನಮ್ಮಂತವ್ರು ನಿಮ್ಮ ಇದ್ದಾಗ ನಿಮ್ಮ ನಾವು ಅವ್ರ ಹತ್ರಗಳೇ ನಾವು ಮಾತಾಡ್ತೀವಿ. ನಾವು ಯಾಕಂದ್ರೆ ನಾವ್ ಹೆಣ್ಣ ನಿಂದಕರು ಮಾಡಲ್ಲ, ನಾವು ಹೆಣ್ಣುಗಳನ್ನ ಹಿಂಸೆ ಪಡಿಸಲ್ಲ, ಅವ್ರ ನಾವೇನು ಅನ್ನಲ್ಲ. ಆಕ್ಚುಲಿ ಈ 18th ಸೆಂಚುರಿಲಿ ಹುಲಿಗಳೇ ಇಲ್ಲದಂಗ್ ಮಾಡ್ಬಿಡ್ಬೇಕು ಅಂತ ಕೆಲವು ರಾಜರು ಹುಲಿಗಳನ್ನೆಲ್ಲ ಮುಗಿಸ್ಬಿಟ್ರು. ಶಿವಾಜಿ ಮಹಾರಾಜರು ಹುಲಿಗಳ ಸಂತತಿ ಹಾಳಾಗಬಾರ್ದು ಅಂತ ಹುಲಿ ಬೇಟೆ ನಿಲ್ಲಿಸಿದ್ರು. ಆದ್ರೂ ಇವತ್ತು ಹುಲಿಗಳಿದೆಯೋ, ಅವ್ರ ಹತ್ರ ಮುಗಿಸಿದ ತಕ್ಷಣ ಹುಲಿಗಳಿಲ್ದಂಗ ಆಗತ್ತೆ. ಹುಲಿ ಹುಟ್ಟೆ ಉಂಟೆ, ಈ ಹುಲಿನೇ ಎದ್ದು ನಿಂತಿದೆ ಅಲ್ಲ ಸರ್, ಇಂಥವನ್ನೆಲ್ಲ ಸದೇ ಬಿಡಿಯೋದಕ್ಕೆ ಒಬ್ಬನಿದ್ರೆ ಸಾಕು ಸರ್ ಇನ್ನು ಕರ್ನಾಟಕ ಆಳೋದಕ್ಕೆ. ಏಯ್ ಆಳೋದಿಲ್ಲ ಬೇಡ, ನಾನೊಬ್ಬ ಆಳು ಕಣ, ನಾನೊಬ್ಬ ಆಳು ಕಣ ಕರ್ನಾಟಕಕ್ಕೆ. ನಿಮ್ಮೆಲ್ಲರ ಪಾದ ಪೂಜೆ ಮಾಡ್ತೀನಿ. ಅವಾಗ ಹೇಳಿರೋದೆಲ್ಲ ಆಳೆ ಅರಸನಾಗಿರೋದು ಸರ್. ಇಲ್ಲಪ್ಪ ಆಳು ನಾನು, ಆಳೋದಿಲ್ಲ, ಆಸೆಗಳು ಇಲ್ಲ ಅಂತ. ನೀವ್ ಆಡ್ತಾ ಇರೋದು ರಾಜಕೀಯ ಹಾಳಾಗಲ್ಲ ಸರ್, ದೇಶದ ಜನರಿಗೋಸ್ಕರ ಆಳ್ತಾ ಇದ್ರೆ ಅದು ನನ್ ಇಂಪ್ರೆಸ್. ನನ್ಗೆ ಜನಗಳಿಗೋಸ್ಕರ ಆಳ್ತಾ ಇದ್ರ ನೀವು ಅಷ್ಟೇ, ಯಾರೋ ರಾಜಕೀಯ ತರ ಸುದ್ದಿ ತರ ಮಾತಾಡ್ಕೊಂಡು ನೀವು ಮಾತಾಡ್ತಾ ಇಲ್ಲ ಸರ್. ನನ್ಗೆ ಇದೆ ಸರ್, ನಿಮ್ ಹಿಂದೆ ಬರಬೇಕು, ನಾನು ಓಡಾಡ್ಬೇಕಷ್ಟೇ. ಆಯ್ತು, ನಿನ್ನಿಷ್ಟ ಒಬ್ಬಂಟಿ ಹುಲಿ ತರ ಓಡಾಡ್ಕೊ. ಇನ್ನೊಂದು ನೆಕ್ಸ್ಟ್ ಮಂತ್ ಸರ್ ನಾನು ವಿಡಿಯೋ ಮಾಡಿ ನಿಮ್ಗೆ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ನಿಮ್ಗೆ ಮೆಸೇಜ್ ಮಾಡ್ತೀನಿ ವಾಟ್ಸ್ಆಪ್ ಅಲ್ಲಿ. ಇನ್ನೊಂದೇನು ಅಂದ್ರೆ, ಎದ್ದು ಬಂದು ಹೋರಾಡಬೇಕಾಗಿಲ್ವೋ ನಿನ್ನ ಫೇಸ್ಬುಕ್ ಮುಖಾಂತರ ನೀನೇ ಬರೆದು ವಿಡಿಯೋಗಳು ಮಾಡಿ ಧೈರ್ಯವಾಗಿ ಮಾತಾಡೋದ್ರಿಂದ ಹೋರಾಡದ ಶಕ್ತಿ ಬೇಕಾಗಿ. ಯಾರಿಗೇನು ಯಾರ್ದು ಇಲ್ಲ ಸರ್, ನಾನೊಬ್ಬ ಸ್ವತಂತ್ರವಾಗಿ ಮಾತಾಡ್ಬೋದು, ನಾನೊಬ್ಬ ಪ್ರಜೆ, ನನಗೆ ಹಕ್ಕಿದೆ ಮಾತಾಡೋದಕ್ಕೆ, ಮಾತಾಡ್ತೀನಿ. ನೆಕ್ಸ್ಟ್ ಇನ್ನೊಂದಾಗಿ ನಮ್ದೊಂದು ತಂಡ ಇದೆ, ಒಂದು 10 ಜನ ತಂಡ ಹುಡುಗರದು, ನಮ್ಮ ಊರಲ್ಲಿ ಪಾವಗಡ ಅಂತ ಹೇಳ್ಬಿಟ್ಟು ನಮ್ದು ಊರು ಸರ್, ಗೊತ್ತಾ? ನನ್ನ ಫೇವ್ರೇಟ್ ಆ ಬೆಟ್ಟ ಹತ್ಬೇಕು ಅಂತ ಕನಸು, 1000 ಜನ ಸೇರಿ ಆ ಬೆಟ್ಟ ಹತ್ಬೇಕು ಅಂತ ಕನಸು ಅವ್ರ ಹತ್ರ. ಪಾವಗಡ ನನ್ನ ನಂಬರ್ ಸೇವ್ ಮಾಡಿ ಸರ್, ನಾನು ಬರ್ತೀನಿ, ನಮ್ ಜನ ಎಲ್ಲ ಬರ್ತೀನಿ. ಇನ್ನೊಂದಾಗಿ ನಾವು ವೃಕ್ಷಗಳನ್ನ ಇಡ್ತಾ ಇದೀವಿ. ಆಯ್ತು ನಡ್ಡಿ, ಅಷ್ಟೊತ್ತಿಗೆ ಪಾವಗಡ ತುಂಬಾ ಇಷ್ಟವಾದ ಕ್ಷೇತ್ರ, ನಾವು ಹುಟ್ಟಿರೋ ಊರು ಪಕ್ಕದಲ್ಲಿದೆ ಅಲ್ಲಿ. ನಾವು ನಮ್ಮ ನನ್ನ ಊರಿನಿಂದ 4 ಕಿಲೋಮೀಟರ್, ನಾನು ಒಂದು 500 ವೃಕ್ಷಗಳನ್ನ ನೆಡಬೇಕು ಅಂತ ಹೇಳಿ ನಮ್ಮ ತಂಡ ಯೋಚನೆ ಮಾಡಿದೀವಿ. ವೃಕ್ಷನು ನೆಡಿ, ವೃಕ್ಷ ಕಾಪಾಡಿ. ಪಾವಗಡದಲ್ಲಿ ಸುಮಾರು 600 ವರ್ಷ ಬೆಳೆದಿರೋ ಮರಗಳಿದೆ, ದೊಡ್ಡ ದೊಡ್ಡ ಮರಗಳು, ಕೋಟೆ ಬಾಗಿಲ ಹತ್ರ ಸಂರಕ್ಷಣೆ ಮಾಡಿ. ಹೌದು ಸರ್, ಹೌದು ಸರ್, ಮಾಡಿದಿರಿ ಸರ್. ಇದ್ರ ಬಗ್ಗೆ ನಾನು ಹೋರಾಡ್ತೀನಿ, ನೀವು ಯಾವಾಗ ಬರ್ತೀರಾ, ನಾನು ಯಾವಾಗ ಬರೋಣ ಹೇಳಿ, ನಾನು ಬರ್ತೀನಿ. ಓಕೆ ಕಣ, ಈ ಆಡಿಯೋ ಹಾಕ್ತೀನಿ. ಸರಿ ಸರ್, ಆಗಿ ಸರ್, ಓಕೆ.